ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 3ನೇ ವಾರ ಕೂಡ ಸದ್ದು ಮಾಡುತ್ತಿದೆ. ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿ ಶಿವಣ್ಣ ಕಮಾಲ್ ಮಾಡಿದ್ದಾರೆ. ನರಸಿಂಹನ ಆರ್ಭಟಕ್ಕೆ ಸಿನಿ ರಸಿಕರು ಫಿದಾ ಆಗಿದ್ದಾರೆ. ಕೆಲವೇ ನಿಮಿಷಗಳು ಶಿವಣ್ಣ ತೆರೆ ಮೇಲೆ ಕಾಣಿಸಿಕೊಂಡು ಮೋಡಿ ಮಾಡಿದ್ದಾರೆ. ಹ್ಯಾಟ್ರಿಕ್ ಹೀರೋಗೆ ನಿಧಾನವಾಗಿ ಪರಭಾಷೆಗಳಿಂದ ಅವಕಾಶ ಬರೋದಕ್ಕೆ ಶುರುವಾಗಿದೆ. ಜೈಲರ್ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ರಜನಿಕಾಂತ್, ಶಿವಣ್ಣ, ಮೋಹನ್ಲಾಲ್ ಸಿಗರೆಟ್ ಸೇದೋ ಸೀನ್ ಸಖತ್ ಹೈಲೈಟ್ ಆಗಿದೆ. ಆ ಸನ್ನಿವೇಶಕ್ಕೆ ಮೂವರು ಸ್ಟೈಲಿಶ್ ಆಗಿ ದಮ್ ಹೊಡೆಯೋ ರೀತಿ, ಅದಕ್ಕೆ ಅನಿರುದ್ಧ್ ರವಿಚಂದರ್ ಬಿಜಿಎಂ ಎಲ್ಲ ಸೇರಿ ತೆರೆ ಮೇಲೆ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಶಿವಣ್ಣನ ಎಂಟ್ರಿ, ಆ ಎಲಿವೇಶನ್, ಸಿಗರೆಟ್ ಸೇದೋ ಸ್ವಾಗ್ ಪರಭಾಷಿಗರಿಗೂ ಇಷ್ಟ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ತಮ್ಮ ಸಿನಿಮಾಗಳಲ್ಲಿ ಸಿಗರೇಟ್, ಮದ್ಯ ಸೇವಿಸೋ ಸನ್ನಿವೇಶಗಳನ್ನು ಒಪ್ಕೊಳ್ತಾ ಇರಲಿಲ್ಲ. ಸಮಾಜಕ್ಕೆ ಇದರಿಂದ ಕೆಟ್ಟ ಸಂದೇಶ ರವಾನೆಯಾಗುತ್ತೆ ಅಂತ ಈ ನಿಯಮವನ್ನು ರೂಢಿಸಿಕೊಂಡಿದ್ರು. ಆಕಸ್ಮಿಕ, ಶಬ್ದವೇದಿ ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಅಣ್ಣಾವ್ರು ಇಂತಹ ದುಶ್ಚಟಗಳ ಬಗ್ಗೆ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡಿದ್ರು. ತಮಿಳು ಬಿಬಿಸಿ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ನಟ ಶಿವರಾಜ್ಕುಮಾರ್ಗೆ ಇದೇ ವಿಚಾರದ ಬಗ್ಗೆ ಪ್ರಶ್ನೆ ಎದುರಾಗಿದೆ. ಡಾಕ್ಟರ್ ರಾಜ್ಕುಮಾರ್ ತಮ್ಮ ಇಮೇಜ್ ಬಗ್ಗೆ ಬಹಳ ಜಾಗ್ರತೆ ವಹಿಸಿದ್ರು. ತೆರೆ ಮೇಲೆ ಸಿಗರೇಟ್ ಸೇದಬಾರ್ದು, ಮದ್ಯ ಸೇವಿಸಬಾರ್ದು ಅನ್ನೋ ನಿಯಮಗಳನ್ನು ಹಾಕೊಂಡಿದ್ರು. ಆದ್ರೆ ನೀವು ತೆರೆ ಮೇಲೆ ಅದನ್ನ ಮೀರಿದ್ದೀರಾ ಅಲ್ವಾ? ತಂದೆ ಅದಕ್ಕೆ ಏನು ಹೇಳಲಿಲ್ವಾ ಅನ್ನೋ ಪ್ರಶ್ನೆಗೆ ಶಿವಣ್ಣ ಉತ್ತರ ಕೊಟ್ಟಿದ್ದಾರೆ. ಓಂ ಸಿನಿಮಾದಲ್ಲೇ ಇದು ಮೊದಲು ಶುರುವಾಯಿತು. ಅಪ್ಪ ಆ ಕಾಲಕ್ಕೆ ಬದಲಾಗಬೇಕು, ಕತೆಗೆ ತಕ್ಕ ಹಾಗೆ ಇರಬೇಕು ಅಂತ ಹೇಳಿದ್ರು. ಅಪ್ಪ ಹೇಳ್ತಾ ಇದ್ರು, ಎಲ್ಲ ನಂತರನೇ ಇರಬೇಕು ಅಂತೇನೂ ಇಲ್ಲ, ಮಕ್ಕಳು ಅವರದ್ದೇ ಶೈಲಿ ರೂಢಿಸ್ಕೊಳ್ಬೇಕು. ಅವ್ರು ಯಾವತ್ತೂ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿರಲಿಲ್ಲ. ನಿಜ ಜೀವನದಲ್ಲೂ ಅಷ್ಟೇ, ಸಿನಿಮಾ ಜೀವನದಲ್ಲೂ ಕೂಡ ಅಷ್ಟೇ, ಯಾವುದೇ ನಿರ್ಬಂಧ ಹೇರಲಿಲ್ಲ. ನಾವು ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ ಯಾವತ್ತೂ ಚೆಕ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರು. ಜೈಲರ್ ಚಿತ್ರದಲ್ಲಿ ನಿಮ್ಮ ಪಾತ್ರ ಕೊಂಚ ಡಾರ್ಕ್ ಶೇಡ್ ಇದೆ. ನಿಮ್ಮ ಸಂಗಡಿಗನನ್ನ ಫ್ಯಾನ್ಗೆ ನೇತಾಕೋ ಸನ್ನಿವೇಶ ನೋಡಿದ್ರೆ ಹಾಗನ್ಸುತ್ತೆ. ಇದು ನಿಮ್ಮ ಇಮೇಜ್ಗೆ ಧಕ್ಕೆ ತರೋ ಹಾಗಿದೆ ಅನ್ನಿಸ್ಲಿಲ್ವಾ ಅನ್ನೋ ಪ್ರಶ್ನೆಗೆ ನರಸಿಂಹ ಪಾತ್ರ ಆ ರೀತಿ ಇರುತ್ತೆ. ಆ ಸನ್ನಿವೇಶದಲ್ಲಿ ಎದುರಿಗಿರೋ ಪಾತ್ರ ಯಾವುದು ಅನ್ನೋದು ಮುಖ್ಯ. ಅವರು ಕೆಟ್ಟವರೇ ಇರಬಹುದು, ಒಳ್ಳೆಯವರೇ ಇರಬಹುದು. ಮಾತನಾಡುವಾಗ ಎಚ್ಚರಿಕೆ ಇರಬೇಕು. ಯಜಮಾನನ ಬಳಿ ಭೇಷ್ ಅನ್ನಿಸ್ಕೊಳ್ಬೇಕು ಅಂತ ಬಕೆಟ್ ಹಿಡಿಯೋ ಕೆಲಸ ಮಾಡಬಾರದು. ಬಂದವ್ರು ಯಾರು, ಏನು ಅಂತ ವಿಚಾರಿಸಬೇಕು. ನರಸಿಂಹನಿಗೆ ಜೈಲರ್ ಒಳ್ಳೆ ಅನುಬಂಧ ಇರುತ್ತೆ, ಅದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ವರ್ತಿಸಬೇಕು. ಹಾಗಾಗಿ ಅಂತಹ ಪಾತ್ರ ಮಾಡಿದ್ದಕ್ಕೆ ಬೇಸರ ಏನು ಇಲ್ಲ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಶಿವಣ್ಣ ನಟನೆಯ ಘೋಸ್ಟ್ ಸಿನಿಮಾ ಈಗಾಗಲೇ ರಿಲೀಸ್ಗೆ ರೆಡಿಯಾಗಿದೆ. ಭೈರತಿ ರಣಗಲ್, ಕರದಕ ದಮನಕ, 45 ಸಿನಿಮಾಗಳ ಚಿತ್ರೀಕರಣ ನಡೀತಾ ಇದೆ. ಮತ್ತೊಂದಿಷ್ಟು ಕಥೆಗಳ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಶಿವಣ್ಣ ಮಲಯಾಳಂ ಸಿನಿಮಾದಲ್ಲೂ ನಟಿಸೋದ್ರ ಬಗ್ಗೆ ಗುಸುಗುಸು ಕೇಳಿ ಬರ್ತಾ ಇದೆ. ಶಿವಣ್ಣ ಅವರು ಕೂಡ ನಟಿಸೋ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸಿದ್ದಾರಂತೆ.